ಸಮಸ್ತ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ವ್ಲಾಗ್ನಲ್ಲಿ ನಾನು ಗೌರಿ ಗಣೇಶ ಹಬ್ಬದ ಸಂಪೂರ್ಣ ಮಾಹಿತಿನ ಇದ್ದೀನಿ ಯಾರ್ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರತ್ತೆ ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿ ಬನ್ನಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಗೌರಿ ಗಣೇಶ ಹಬ್ಬವನ್ನು ಪದ್ಧತಿ ಪ್ರಕಾರ ಹೇಗೆ ಮಾಡೋದು ಅಂತ ಕೆಲವು ಮಾಹಿತಿನ ನಾನು ಕೊಡ್ತಾ ಇದ್ದೀನಿ ಈ ಗಣೇಶನ ಹಬ್ಬವನ್ನು ಭಾದ್ರಪದ ಮಾಸದ ಚೌತಿ ಅಂದರೆ ಭಾದ್ರಪದ ಮಾಸದ ನಾಲ್ಕನೆಯ ದಿನ ಅಮೃತ ಕಾಲದಲ್ಲಿ ಮಾಡಬೇಕು ಆದಷ್ಟು ನಮ್ಮ ಮನೆಯ ಪದ್ಧತಿ ಪ್ರಕಾರ ಹಿರಿಯರು ಪಾಲಿಸುವ ಪ್ರಕಾರ ಹಬ್ಬವನ್ನು ಮಾಡುವುದು ಉತ್ತಮ ಮೊದಲಿಗೆ ಗಣೇಶನನ್ನು ತರುವುದರ ಬಗ್ಗೆ ಹೇಳ್ತೀನಿ ಕೆಲವರು ದೇವರ ಮನೆಯಲ್ಲಿ ಯಾವ ಗಣೇಶನಿಗೆ ಪ್ರತಿದಿನ ಪೂಜೆ ಸಲ್ಲಿಸ್ತೀರೋ ಅದೇ ಗಣೇಶನನ್ನು ಹಬ್ಬದ ತಲೆ ಇಟ್ಟು ಪೂಜೆ ಮಾಡ್ತಾರೆ ಇನ್ನು ಕೆಲವರು ಬೆಳ್ಳಿ ಗಣೇಶನಿಗೆ ಪೂಜೆ ಮಾಡ್ತಾರೆ ಇನ್ನು ಕೆಲವರು ತಮ್ಮ ಮನೆ ಶೋ ನಲ್ಲಿರುವ ಗಣೇಶನಿಗೆ ಪೂಜೆನ ಸಲ್ಲಿಸ್ತಾರೆ ಇನ್ನು ಕೆಲವರು ಮಣ್ಣಿನ ಗಣಪತಿಯನ್ನು ಹೊರಗಿನಿಂದ ತಂದು ಪೂಜೆ ಮಾಡಿ ನೀರಿಗೆ ವಿಸರ್ಜನೆ ಮಾಡ್ತಾರೆ ಇನ್ನು ಕೆಲವರು ಗಣೇಶ ಹಬ್ಬದ ದಿನ ನಾಗರ ಪೂಜೆ ಅಂದರೆ ಉತ್ತದ ಪೂಜೆ ಮಾಡಿ ಆ ಉತ್ತದ ಮಣ್ಣನ್ನು ಮನೆಗೆ ತಂದು ಗಣೇಶನ ಮೂರ್ತಿ ಎಂದರೆ ಪ್ರತಿಮೆ ಮಾಡಿ ಆಮೇಲೆ ಗಣೇಶನಿಗೆ ಪೂಜೆ ಮಾಡಿ ವಿಸರ್ಜನೆ ಮಾಡ್ತಾರೆ ಇನ್ನು ಕೆಲವರು ಸಗಣಿಯಲ್ಲಿ ಅಂದರೆ ಗೋವಿನ ಸಗಣಿಯಲ್ಲಿ ಗಣಪತಿಯನ್ನು ಮಾಡಿ ಪೂಜಿಸ್ತಾರೆ ಇನ್ನು ಕೆಲವರು ಹರಿಶಿನದಿಂದ ಗಣಪತಿಯನ್ನು ಮಾಡ್ತಾರೆ ಒಬ್ಬೊಬ್ಬರ ಪದ್ಧತಿ ಒಂದೊಂದು ತರಹ ಯಾವ ತರಹ ಪೂಜೆ ಮಾಡಿದರೂ ಗಣಪತಿಗೆ ಪೂಜೆ ಸಲ್ಲಿಸ್ತಂಗೆ ಇನ್ನು ಮಣ್ಣನ ಗಣಪತಿಯನ್ನು ಮನೆಗೆ ತರುವುದಾದರೆ ಸ್ವಲ್ಪ ಹಕ್ಕಿ ಒಂದು ತಟ್ಟೆಯಲ್ಲಿ ತಗೊಂಡೋಗು ಹೋಗಬೇಕು ಬರುವಾಗ ಆ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಗಣೇಶನನ್ನು ಕೂರಿಸಿ ಮನೆಗೆ ತರಬೇಕು ಮನೆಯ ಒಳಗೆ ತರುವ ಮೊದಲು ಕೆಂಪು ನೀರಿನ ಆರತಿ ಮಾಡಿ ಒಳಗೆ ಸ್ವಾಗತಿಸಬೇಕು ಗಣೇಶನನ್ನು ಎಲ್ಲಿ ಕೂರಿಸ್ತೀರೋ ಅಲ್ಲಿ ಗೋಮೂತ್ರದಿಂದ ಶುಚಿಗೊಳಿಸಿ ನಂತರ ರಂಗೋಲಿ ಹಾಕಿ ಟೇಬಲ್ ಅಥವಾ ಮನೆ ಯಾವುದು ಹಾಕ್ತಿರೋ ಹಾಕಿ ಒಂದು ಎಲೆ ಹಾಸಿ ಸ್ವಲ್ಪ ಹಕ್ಕಿ ಹಾಗೂ ಗರಿಕೆ ಹುಲ್ಲನ್ನು ಹಾಕಿ ಗಣೇಶನನ್ನು ಕೂರಿಸ್ಬೇಕು ಇನ್ನು ಗಣೇಶನ ಪೂಜೆಗೆ ಬೇಕಾದ ಹಣ್ಣುಗಳು ಹಣ್ಣುಗಳು ಅಂತಂದರೆ ತೆಂಗಿನಕಾಯಿ ಬಾಳೆಹಣ್ಣು ಮುಖ್ಯ ಅದಲ್ಲದೆ ಯಾವುದಾದರೂ ಸರಿ ಮೂರು ಅಥವಾ ಐದು ಥರದ ಹಣ್ಣುಗಳು ಇಡಬೇಕು ಅದರಲ್ಲಿ ಸೀತಾಫಲ ಬೆಲ್ಲದ ಹಣ್ಣು ಕಬ್ಬು ಜೋಳ ಪೇರಳೆ ಬಿಲ್ವ ಪತ್ತೆಕಾಯಿ ಹಾಗೂ ಗಣೇಶನ ಪೂಜೆಗೆ ಮುಖ್ಯವಾಗುತ್ತೆ ಇನ್ನು ಅಕ್ಷತೆ ಗೆಜ್ಜೆ ವಸ್ತ್ರ ಗರ್ಕೆ ಹುಲ್ಲು ತುಂಬಾ ಮುಖ್ಯ ಇನ್ನು ಹೂಗಳಲ್ಲಿ ಬಿಳಿ ಎಕ್ಕದ ಹೂ ದಾಸವಾಳ ತುಂಬೆ ಹೂ ಈ ತುಂಬೆ ಹೂವಲ್ಲಿ ಎರಡು ಥರ ಬಣ್ಣ ಇರುತ್ತೆ ಬಿಳಿ ಹಾಗೂ ಕೆಂಪು ಆದಷ್ಟು ಬಿಳಿ ಹೂವಿನ ಗಣೇಶನಿಗೆ ಅರ್ಪಿಸಿದರೆ ತುಂಬಾ ಒಳ್ಳೆಯದು ಅದಲ್ಲದೆ ಕಣಗಲೆ ಹೂ ಸಹ ತುಂಬಾ ಗಣೇಶನಿಗೆ ಪ್ರಿಯವಾದ ಹೂ ಇನ್ನು ನೈವೇದ್ಯದ ಬಗ್ಗೆ ಹೇಳಬೇಕಾದ್ರೆ ಮೋದಕ ಕಡುಬು ಲಡ್ಡು ವಡೆ ಕರ್ಜಿಕಾಯಿ ಚಕ್ಕುಲಿ ಕಡಲೆ ಕಾಲಿನ ಹುಸುಳಿ ಬಾಳೆಹಣ್ಣಿನ ರಸಾಯನ ಮೊಸರನ್ನ ಚಿಗಳಿ ತಂಬಿಟ್ಟು ಮುಂತಾದವು ಗಣೇಶನಿಗೆ ತುಂಬ ಪ್ರಿಯವಾದ್ಯ ನೈವೇದ್ಯಗಳು ನಾವು ಪ್ರತಿದಿನ ಗಣಪತಿಗೆ ಪ್ರಥಮ ಪೂಜೆ ಸಲ್ಲಿಸ್ತೀವಿ ಆದರೆ ಗಣೇಶನ ಚೌತಿಯಂದು ನಾಗರ ಪೂಜೆ ಅಂದರೆ ಹುತ್ತದ ಪೂಜೆ ತೆನೆ ಎರಿಯೋದು ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡಬೇಕಾಗುತ್ತೆ ನಾಗರ ಪೂಜೆ ನಾವು ಮನೆಗೆ ಮರಳಿ ಬಂದು ಗಣಪತಿ ಪೂಜೆಯನ್ನು ಮಾಡ್ತೀವಿ ಇನ್ನು ನಾಗರ ನೈವೇದ್ಯಕ್ಕೆ ಐದು ತರಹದ ಹಣ್ಣುಗಳನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡು ಹೋಗಿ ಜೊತೆಗೆ ತೆಂಗಿನಕಾಯಿ ಎಲೆ ಅಡಿಕೆ ಚಿಗಳಿ ತಂಬಿಟ್ಟು ನೆನೆಸಿದ ಹಸಿ ಕಡಲೆಕಾಳು ಒಂದಿಡಿ ಸೌತೆಕಾಯಿ ಹಾಗೂ ತೆನೆ ಎರಿಯೋದಕ್ಕೆ ಹಸಿ ಹಾಲು ಅದರಲ್ಲಿ ಒಂದು ಸ್ಪೂನು ತುಪ್ಪನ ಹಾಕಿ ತಗೊಂಡು ಹೋಗಬೇಕಾಗುತ್ತೆ ಜೊತೆಗೆ ಬೇಕಾಗಿರುವಂಥ ಪೂಜಾ ಸಾಮಾನುಗಳನ್ನು ತಗೊಂಡು ಹೋಗಬೇಕಾಗುತ್ತೆ ನಾಗರ ಪೂಜೆ ಆದಮೇಲೆ ಐದು ಅಥವಾ ಒಂಬತ್ತು ಜನ ಮುತ್ತೈದರಿಗೆ ಅರಿಶಿನ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣು ಒಂದೆರಡು ಕಾಳಿನಷ್ಟು ಹಸಿ ಕಡಲೆ ಹಾಗೆ ಚಿಗ್ಳಿ ತಂಬಿಟ್ಟಿಟ್ಟು ಅಲ್ಲೇ ನಾಗರ ಪೂಜೆಗೆ ಬಂದಿರುವಂತಹ ಮುತ್ತೈದರಿಗೆ ಕೊಟ್ಟು ಮನೆಗೆ ಬರಬೇಕಾಗುತ್ತೆ ಮನೆಗೆ ಬಂದಮೇಲೆ ಮಾಡಿದಂತಹ ಪ್ರಸಾದಗಳನ್ನು ಅಥವಾ ನೈವೇದ್ಯಗಳನ್ನು ಪಂಚಾಮೃತ ಹಣ್ಣುಗಳು ಎಲ್ಲವನ್ನು ಇಟ್ಟು ಗಣಪತಿಗೆ ಕಾಯಿ ಹೊಡೆದು ಬತ್ತಿ ಕರ್ಪೂರಗಳಿಂದ ಪೂಜೆ ಮಾಡಬೇಕಾಗುತ್ತೆ ಗಣಪತಿಯ ಅಷ್ಟೋತ್ತರವನ್ನು ಓದಿಕೊಂಡು ಕುಂಕುಮಾರ್ಚನೆ ಮಾಡಬೇಕಾಗುತ್ತೆ ಗಣೇಶನ ವ್ರತದ ಕಥೆಯನ್ನು ಒಬ್ಬರು ಓದಿ ಮಿಕ್ಕವರೆಲ್ಲ ಕಥೆಯನ್ನು ಕೇಳಿಸಿಕೊಳ್ಳಿ ತುಂಬಾ ಒಳ್ಳೆಯದು ಪೂಜೆಯ ನಂತರ ಯಾರಾದರೂ ಸರಿ ಬಾಲ ಬ್ರಹ್ಮಚಾರಿಗಳು ಅಂತ ಇರ್ತಾರಲ್ಲ ಅವರಿಗೆ ಊಟ ಹಾಕಿ ತಾಂಬೂಲನ ಕೊಟ್ಟು ತದನಂತರ ಮನೆಯಲ್ಲಿರೋರೆಲ್ಲ ಊಟ ಮಾಡಬೇಕು ಸಂಜೆ ಕೆಂಪು ನೀರಿನ ಆರತಿ ಮೂರು ಅಥವಾ ಐದು ಜನ ಮಾಡಬೇಕು ಇನ್ನು ವಿಸರ್ಜನೆ ಬಗ್ಗೆ ಹೇಳುವುದಾದರೆ ನಿಮ್ಮ ಶಕ್ತಿ ಅನುಸಾರ ಒಂದು ಅಥವಾ ಮೂರು ದಿನ ಅಥವಾ ಐದು ದಿನ ಇರ್ಬೋದು ನಾವು ಎಷ್ಟು ದಿನ ಗಣೇಶನನ್ನು ಇಡ್ತೀವೋ ಅಷ್ಟು ದಿನ ನೈವೇದ್ಯ ಮಾಡಿ ಪೂಜೆ ಮಂಗಳಾರತಿಗಳನ್ನು ಗಣೇಶನಿಗೆ ಸಲ್ಲಿಸಬೇಕಾಗುತ್ತೆ ಮನೆಯಲ್ಲಿ ಅಂಟು ಮುಂಟು ಮೈಲಿಗೆ ಆಗದೆ ಇರೋ ರೀತಿ ನಾವು ನೋಡ್ಕೋಬೇಕಾಗುತ್ತೆ ಈ ಗಣೇಶನ ಪೂಜೆಯನ್ನು ತುಂಬ ಶುಚಿಯಾಗಿ ನಾವು ಮಾಡಬೇಕಾಗುತ್ತೆ ಇನ್ನು ವಿಸರ್ಜನೆ ಸಮಯದಲ್ಲಿ ಹೊಸದಾಗಿ ನೈವೇದ್ಯ ಮಾಡಿ ಇಡ್ಬೋದು ಇಲ್ಲಾಂದರೆ ಮೊಸರನ್ನು ಮಾಡಿ ಇಡ್ಬೋದು ಕಾಯಿ ಒಡೆದು ಮಂಗಳಾರತಿ ಮಾಡಿ ಜ್ಯೋತಿ ಆರುವವರೆಗೂ ಇದ್ದು ಆಮೇಲೆ ಗಣೇಶನನ್ನು ಕದಲಿಸಬೇಕಾಗುತ್ತೆ ಮತ್ತು ಒಂದು ಶುಭ್ರವಾದ ಬಟ್ಟೆಯಲ್ಲಿ ಒಂದೆರಡು ತುತ್ತು ಆಗುವಷ್ಟು ಮೊಸರನ್ನು ಇಟ್ಟು ಆ ಬಟ್ಟೆಯನ್ನು ಗಂಟಿನ ರೀತಿ ಗಣೇಶನ ಸೊಂಟಕ್ಕೆ ಕಟ್ಟಿ ಆಮೇಲೆ ನೀರಿಗೆ ವಿಸರ್ಜನೆ ಮಾಡಬೇಕಾಗುತ್ತೆ ಯಾಕಂದರೆ ಗಣೇಶನಿಗೆ ದಾರಿಯಲ್ಲಿ ಹಸಿವಾಗುವಾಗ ಹಸಿವಾಗಬಾರ್ದು ಅಂತ ಈ ಪದ್ಧತಿ ಇದೆ ಇನ್ನು ಗಣೇಶನ ಕೆಳಗೆ ಇಟ್ಟಿರುವಂತಹ ಅಕ್ಕಿಯಲ್ಲಿ ಸಿಹಿ ಅಥವಾ ಮೊಸರನ್ನು ಮಾಡಿ ಮನೆಯವರೆಲ್ಲ ಸೇವಿಸಬೇಕಾಗುತ್ತೆ ಇನ್ನು ಗಣೇಶನ ಪೂಜಾ ಸಮಯ ಹೇಳುವುದಾದರೆ ಈ ವರ್ಷ ಎರಡು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಸೋಮವಾರ ಆದ್ದರಿಂದ ರಾಹುಕಾಲ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೆ ಹಾಗೂ ಯಮಗಂಡ ಕಾಲ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ಇದೆ ಈ ಸಮಯವನ್ನು ಬಿಟ್ಟು ನೀವು ನೋಡಿಕೊಂಡು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಗೌರಿ ಹಬ್ಬದ ಬಗ್ಗೆ ಹೇಳಬೇಕಾದರೆ ಗೌರಿಯನ್ನು ಹರಿಶಿನದಿಂದ ಮಾಡಿ ಪೂಜೆ ಸಲ್ಲಿಸಿದರೆ ತುಂಬಾ ಶ್ರೇಷ್ಠ ಅನ್ನೋ ಪದ್ಧತಿ ಇದೆ ಅದರ ಜೊತೆಗೇನೆ ಮಣ್ಣಿನ ಗೌರಿಯನ್ನು ಸಹ ಇಡೋರು ಇಟ್ಟು ಪೂಜೆ ಮಾಡ್ತಾರೆ ಇನ್ನು ಕೆಲವರು ವರಮಹಾಲಕ್ಷ್ಮಿ ಕಳಸವನ್ನು ಇಟ್ಟು ಸೀರೆ ಉಡಿಸಿ ಹೇಗೆ ಪೂಜೆ ಮಾಡ್ತೇವೋ ಅದೇ ರೀತಿಯಲ್ಲಿ ಗೌರಿಗೂ ಸಹ ಸೀರೆ ಉಡಿಸಿ ಪೂಜೆನ ಮಾಡ್ತಾರೆ ಮತ್ತು ಮೊರದಲ್ಲಿ ಬಾಗಿನ ಇಟ್ಟು ಪೂಜೆ ಮಾಡಬೇಕು ಇನ್ನು ಗೌರಿಯ ನೈವೇದ್ಯಕ್ಕೆ ಬಳೆ ಬೇಳೆ ಒಬ್ಬಟ್ಟು ಅಥವಾ ಬೆಲ್ಲದಿಂದ ಮಾಡಿದ ಯಾವುದಾದರೂ ನೈವೇದ್ಯ ಇಟ್ಟು ಪೂಜೆನ ಮಾಡ್ಬೋದು ಇನ್ನು ಹಣ್ಣುಗಳಲ್ಲಿ ಮೂರು ಥರದ ಹಣ್ಣು ಮತ್ತು ಮೂರು ಥರದ ಯಾವುದಾದರೂ ಹೂಗಳನ್ನು ಪೂಜೆ ಮಾಡಬೇಕು ಇನ್ನು ಗೌರಿಗೆ ಗೆಜ್ಜೆ ವಸ್ತ್ರ ತುಂಬಾ ಮುಖ್ಯ ನಂತರ ಪೂಜಾ ಸಮಯದಲ್ಲಿ ಗೌರಿಯ ಅಷ್ಟೋತ್ತರ ಕುಂಕುಮಾರ್ಚನೆ ಮಾಡಿ ಮನೆಯಲ್ಲಿರುವಂತಹ ಹಿರಿಯರು ಅಥವಾ ನಿಮ್ಮ ಪತಿ ಆಶೀರ್ವಾದ ತಗೋಬೇಕಾಗುತ್ತೆ ಇನ್ನು ಸಂಜೆ ಕೆಂಪು ನೀರಿನ ಆರತಿ ಮಾಡಿ ಐದು ಜನ ಮುತ್ತೈದರಿಗೆ ಹರಿಶಿನ ಕುಂಕುಮ ತಾಂಬೂಲವನ್ನು ಕೊಡಬೇಕು ಬಾಗಿನದಲ್ಲಿ ಇಡುವಂತಹ ವಸ್ತುಗಳು ಏನೇನು ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ಗೌರಿ ಹಬ್ಬದ ವಿಶೇಷ ಏನು ಅಂದರೆ ಹಿಂದೂ ಧರ್ಮದ ಪದ್ಧತಿ ಪ್ರಕಾರ ಗಂಡನ ಮನೆಗೆ ಹೋಗಿರುವಂತಹ ಹೆಣ್ಣು ಮಗಳಿಗೆ ತವರು ಮನೆಯವರು ತವರು ಮನೆಯ ಉಡುಗೊರೆ ಅಂತ ಅರಿಶಿನ ಕುಂಕುಮ ಹೂ ಬಳೆ ಮಂಗಳ ದ್ರವ್ಯಗಳನ್ನು ಕೊಡುವಂತಹ ಪದ್ಧತಿ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರೋದು ಈಗಲೂ ಸಹ ಆ ಪದ್ಧತಿನ ಪಾಲಿಸ್ತಾರೆ ಇನ್ನು ಕೆಲವರು ಸೀರೆಯನ್ನು ಸಹ ತಮ್ಮ ಹೆಣ್ಣು ಮಕ್ಕಳಿಗೆ ಉಡಿಸ್ತಾರೆ ಇನ್ನು ಗೌರಿ ಪೂಜೆಯ ಸಮಯ ಸಮಯ ಅಂತ ಬಂದಾಗ ರಾಹುಕಾಲ ಹಾಗೂ ಯಮಗಂಡ ಕಾಲನ ನೋಡಿಕೊಂಡು ಪೂಜೆನ ಮಾಡಬೇಕಾಗುತ್ತೆ ಇನ್ನು ಗೌರಿ ಅಷ್ಟೋತ್ತರ ಗಣೇಶನ ಅಷ್ಟೋತ್ತರ ಗಣೇಶನ ವ್ರತದ ಕತೆ ಇವೆಲ್ಲವೂ ನಮಗೆ ಗಣೇಶನ ವ್ರತದ ಮಹಿಮೆ ಎಂಬ ಪುಸ್ತಕದಲ್ಲಿ ಸಿಗುತ್ತೆ ನೀವು ರಾಹುಕಾಲ ಯಮಗಂಡ ಕಾಲ ಸಮಯವನ್ನು ಬಿಟ್ಟು ನೀವು ಯಾವ ಸಮಯದಲ್ಲಿ ಬೇಕಾದರೂ ಪೂಜೆನ ಮಾಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ ನನ್ನ ವಿಡಿಯೋವನ್ನು ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಧನ್ಯವಾದಗಳು